ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಬ್ರಹ್ಮ ಕಮಲದ ಬಗ್ಗೆ ಕೆಲವೊಂದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ಇದು ನಾಲ್ಕು ಬ್ರಹ್ಮ ಕಮಲ ಆಗಿತ್ತು ಇಲ್ಲಿ ನೋಡಬಹುದು ಇವಾಗ ಇದು ಹಾಳಾಗೋಗಿದೆ ಇವತ್ತು ಈ ಮೂರು ಗಿಡದಲ್ಲೂ ಕೂಡ ಅರಳೋದಿಕ್ಕೆ ರೆಡಿ ಆಗಿದೆ ಇಲ್ಲಿ ಒಂದಿದೆ ಅಲ್ಲೊಂದಿದೆ ಆ ಕಡೆ ಎರಡು ಇದೆ ನೋಡಿ ಬ್ರಹ್ಮ ಕಮಲ ತುಂಬಾ ಚಿಕ್ಕದಾಗಿ ಸ್ಟಾರ್ಟಿಂಗ್ ಅಲ್ಲಿ ಆಗುವಾಗ ತುಂಬಾನೇ ಎಲೆಯಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ ತೋರಿಸ್ತೀನಿ ನಿಮಗೆ ಈ ಎಲೆಯಲ್ಲಿ ಇದೆ ಅಲ್ಲಿ ನೋಡಿ ತುದಿಯಲ್ಲಿ ಕಾಣಿಸ್ತಾ ಇದೆ ಎಲೆಯಲ್ಲಿ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಎಲೆಯ ಈ ರೀತಿ ಮಧ್ಯ ಮಧ್ಯ ಭಾಗದಲ್ಲಿ ಬರುತ್ತೆ ಅದು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಇರುವಾಗ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಬಹುದು ಜಸ್ಟ್ ಇಲ್ಲಿ ಬರ್ತಾ ಇದೆ ಹೂ ಆಗೋದಿಕ್ಕೆ ಇಲ್ಲೂ ನೋಡಬಹುದು ನನ್ನ ಪ್ರತಿಯೊಂದು ಗಿಡದ ಎಲೆಯಲ್ಲೂ ಕೂಡ ಬ್ರಹ್ಮಕಮಲ ಆಗ್ತಾ ಇದೆ ಇದೆ ಬೇರೆ ಎಲೆ ಇದೆ ಬೇರೆ ಪ್ರತಿಯೊಂದು ಎಲೆಯಲ್ಲೂ ಕೂಡ ಆಗ್ತಾ ಇದೆ ನಾವು ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರೆ ಬ್ರಹ್ಮಕಮಲ ಪ್ರತಿ 15 ದಿನಕ್ಕೆ ಒಮ್ಮೆ ಹೂವನ್ನು ಬಿಡುತ್ತೆ ಇದು ನಾನು ಮೊದಲು ಯಾರೋ ಹೇಳಿದ್ದು ಕೇಳಿದೆ ವರ್ಷಕ್ಕೆ ಒಮ್ಮೆ ಬ್ರಹ್ಮಕಮಲ ಆಗೋದು ಅಂತ ಆದ್ರೆ ಸುಳ್ಳು ನಾವು ಚೆನ್ನಾಗಿ ಕೇರ್ ಮಾಡಿದ್ವಿ ಅಂದ್ರೆ 15 ದಿನಕ್ಕೆ ಒಮ್ಮೆ ಇದು ಹೂವನ್ನು ಬಿಡುತ್ತೆ ನನ್ನ ಬ್ರಹ್ಮಕಮಲದಲ್ಲಿ ಇಲ್ಲಿ ಮೇಲ್ಗಡೆ ಕೂಡ ಮೊಗ್ಗನ್ನು ಬಿಡ್ತಾ ಇದೆ ನಾನು ಬೆಳೆಸಿರುವಂತ ಬ್ರಹ್ಮಕಮಲದ ಗಿಡದಲ್ಲಿ ಯಾವಾಗಲೂ ಕೂಡ ಹೂ ಬಿಡ್ತಾನೆ ಇರುತ್ತೆ ನಿಮಗೆ ದಾಸವಾಳ ಹೂವು ಮಲ್ಲಿಗೆ ಇವೆಲ್ಲ ಬಿಡುತ್ತಲ್ವಾ ಮಲ್ಲಿಗೆ ಎಲ್ಲ ಆದ್ರೆ ಬೇಸಿಗೆಯಲ್ಲಿ ಜಾಸ್ತಿ ಬಿಡೋದು ದಾಸವಾಳ ಆದ್ರೆ ಎನಿ ಟೈಮ್ ಯಾವಾಗಲೂ ಬಿಡುತ್ತೆ ಗುಲಾಬಿ ದಾಸವಾಳ ಇದೆಲ್ಲ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಅಂತಿಲ್ಲ ಎಲ್ಲ ಕಾಲದಲ್ಲೂ ಬಿಡುತ್ತೆ ಅದೇ ತರ ಬ್ರಹ್ಮಕಮಲ ಕೂಡ ನಾವು ಚೆನ್ನಾಗಿ ಕೇರ್ ಮಾಡಿದ್ದೆ ಆದ್ರೆ ಯಾವಾಗಲೂ ಕೂಡ ಬಿಡುತ್ತೆ ನಾನು ಪಾಟ್ ಮಿಕ್ಸ್ ಗೆ ಏನನ್ನ ಹಾಕ್ತೀನಿ ಅನ್ನೋದನ್ನ ಕೂಡ ಇವಾಗ ನಿಮಗೆ ತೋರಿಸ್ತೀನಿ ಹಾಗೇನೇ ಅದಕ್ಕಿಂತ ಮುಂಚೆ ಬ್ರಹ್ಮಕಮಲದ ಎಲೆಯಿಂದಲೇ ಅದನ್ನ ಬೆಳೆಸೋದು ಅದನ್ನ ಹೇಗೆ ಬೆಳೆಸೋದು ಅಂತ ತೋರಿಸ್ತೀನಿ ಬ್ರಹ್ಮಕಮಲದ ವಿಶೇಷತೆ ಏನಂದ್ರೆ ಎಲೆಯಿಂದನೇ ನಾವು ಗಿಡವನ್ನ ಬೆಳೆಸುವಂತದ್ದು ಹಾಗೇನೇ ಎಲೆಯಲ್ಲಿನೇ ಹೂವು ಬರುವಂತದ್ದು ಇದು ತುಂಬಾ ಸುಂದರವಾದಂತ ಹೂವನ್ನ ಬಿಡುತ್ತೆ ಹಾಗೇನೇ ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಬ್ರಹ್ಮಕಮಲ ಅರಳದಾಗ ಅದರ ಪೂಜೆ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಅಥವಾ ದೇವರ ಪೂಜೆಗೆ ಏರಿಸಿದ್ರು ಕೂಡ ತುಂಬಾ ಒಳ್ಳೆಯದು ಅಂತಾರೆ ಹೆಚ್ಚಾಗಿ ಇದು ಅರಳೋದು ಸಂಜೆ ಟೈಮಿಗೆ ಸೂರ್ಯಾಸ್ತ ಆದ ನಂತರನೇ ಇದು ಅರಳುವಂತದ್ದು ಇವಾಗ ನಾನು ಒಂದು ಎಲೆಯನ್ನ ಕಟ್ ಮಾಡಿ ಹಾಕಿದೆ ಮಣ್ಣಲ್ಲಿ ಅದು ಬೇರ್ ಬಂದಿದೆ ಅದನ್ನ ಹೇಗೆ ಕಟ್ ಮಾಡಿ ಹಾಕೋದು ಅನ್ನೋದು ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ ಇಷ್ಟು ಚಿಕ್ಕ ಎಲೆ ಹಾಕಿದ್ರು ಕೂಡ ಬರುತ್ತೆ ನೀವು ದೊಡ್ಡದಾಗಿರುವಂಥ ಎಲೆನೇ ಹಾಕಬೇಕಂತಿಲ್ಲ ಚಿಕ್ಕ ಚಿಕ್ಕ ಎಲೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕಟ್ ಮಾಡ್ತೀನಿ ಇವಾಗ ನಾನು ಈ ಎಲೆಯನ್ನು ಕಟ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಕಟ್ ಮಾಡಿದ ಜಾಗದಲ್ಲಿನೇ ನೀವು ಮಣ್ಣಲ್ಲಿ ಹಾಕಿದ್ರು ಚೆನ್ನಾಗಿ ಬೆಳೆಯುತ್ತೆ ಇಲ್ಲ ನೀವು ಇದನ್ನು ಸರಿ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ಮಣ್ಣಿಗೆ ಹಾಕಿದ್ರು ಕೂಡ ಬೆಳೆಯುತ್ತೆ ಈ ಭಾಗವನ್ನು ಕೆಳಗೆ ಇಡಬೇಕು ಇಲ್ಲಿ ಈ ಭಾಗವನ್ನು ಕೆಳಗಡೆ ಇಡಬೇಕು ಈ ರೀತಿ ತೋರಿಸ್ತೀನಿ ಇವಾಗ ನೋಡಿ ನಾನು ಒಂದು ಎಲೆಯನ್ನು ಮಣ್ಣಲ್ಲಿ ಹಾಕಿದ್ದೆ ಇವಾಗ ನಿಮಗೆ ತೋರಿಸೋಣ ಅಂತ ನಾನು ಇದನ್ನು ಮಣ್ಣಿಂದ ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ ನೋಡಿ ಈ ಕಡೆ ಇನ್ನೊಂದು ಎಲೆ ಕೂಡ ಬಂದಿದೆ ಇವಾಗ ಇದು ಚಿಕ್ಕದಾಗಿ ಬಂದಿತ್ತು ಸ್ವಲ್ಪ ದೊಡ್ಡದಾಗಲಿ ಅಂತ ಹಾಗೆ ಇಟ್ಟಿದ್ದೆ ಸ್ವಲ್ಪ ದೊಡ್ಡದಾದ ಮೇಲೆ ತೋರಿಸೋಣ ಅಂತ ಇವಾಗ ನೋಡಿ ನಾನು ಹಾಕಿರುವಂಥ ಎಲೆ ಇವಾಗ ಒಣಗ್ತಾ ಬಂದಿದೆ ಇದು ಹಾಳಾಗ್ತಾ ಹೋಗುತ್ತೆ ಇದು ಹೊಸದಾಗಿ ಚಿಗುರು ಬಂದಂಥ ಎಲೆ ಇದು ಇದನ್ನು ನಾನೀಗ ಪಾಟಿಗೆ ಹಾಕ್ತೀನಿ ಇದರ ಪಾಟ್ ಮಿಕ್ಸನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಇದರ ಪಾಟ್ ಮಿಕ್ಸ್ಗೆ ಮಣ್ಣಿನಕ್ಕಿಂತ ಜಾಸ್ತಿ ನಾವು ಗೊಬ್ಬರವನ್ನು ಹಾಕೋಬೇಕು ನಾವು 40% ಅಷ್ಟು ಮಣ್ಣನ್ನು ತೊಗೊಂಡ್ರೆ 60% ಅಷ್ಟು ಗೊಬ್ಬರನ ಮಿಕ್ಸ್ ಮಾಡ್ಕೋಬೇಕು ವರ್ಮಿ ಕಾಂಪೋಸ್ಟ್ ಆದರೂ ಆಗುತ್ತೆ ಅಥವಾ ಈ ರೀತಿ ಸಗಣಿ ಗೊಬ್ಬರನಾದರೂ ಆಗುತ್ತೆ ಅಥವಾ ಎಲೆ ಗೊಬ್ಬರನಾದರೂ ಆಗುತ್ತೆ ಯಾವುದು ಕೂಡ ನೀವು ತೊಗೋಬೋದು ಯಾವ ಗೊಬ್ಬರ ಕೂಡ ಹಾಕ್ಕೋಬೋದು ನೀವು ನಾನಿಲ್ಲಿ ಪಾಟ್ ಮಿಕ್ಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಪಾಟ್ ಮಿಕ್ಸಲ್ಲಿ ನಾನು ವರ್ಮಿ ಕಾಂಪೋಸ್ಟ್ ಮತ್ತು ಸಗಣಿ ಗೊಬ್ಬರ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡಿದ್ದೀನಿ ಎರಡೂ ಕೂಡ ಇದೆ ಇದರಲ್ಲಿ ನೋಡಿ ಮಣ್ಣನ್ನು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಮರಳನ್ನು ಹಾಕಬೇಕಂತಿಲ್ಲ ನೀವು ಗುಲಾಬಿ ಗಿಡಕ್ಕೆಲ್ಲ ಆದರೆ ಮರಳು ಜಾಸ್ತಿ ಬೇಕು ಹಾಗೆಯೇ ದಾಸವಾಳಕ್ಕಾದರೂ ಮರಳು ಹಾಕ್ಕೋಬೇಕಾಗತ್ತೆ
ಬ್ರಹ್ಮಕಮಲಕ್ಕೆ ಮಾತ್ರ ಮರಳನ್ನು ಹಾಕಬೇಕಂತನೇ ಇಲ್ಲ ಪಾಟ್ ಮಿಕ್ಸಲ್ಲಿ. ಇದಕ್ಕೆ ಗೊಬ್ಬರವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ಬೇಕು ನೀವು. ಗೊಬ್ಬರ ಚೆನ್ನಾಗಿ ಹಾಕ್ಕೊಟ್ರಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮೊದಲು ಎಲೆಯನ್ನು ಪಾಟಿಗೆ ಹಾಕೋ ತೋರಿಸ್ತೀನಿ ನಿಮಗೆ. ಬ್ರಹ್ಮಕಮಲದ ಎಲೆಯನ್ನು ಪಾಟಿಗೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ಒಂದು ಚಿಕ್ಕ ಪಾಟ್ ತಗೊಂಡಿದ್ದೀನಿ, ಹ್ಯಾಂಗಿಂಗ್ ಪಾಟಿಗೆ ಬಳಸುವಂಥ ಪಾಟು. ಇದಕ್ಕೆ ಕೆಳಗಡೆ ಎಲ್ಲ ನೋಡಿ ಹೋಲ್ ಇದೆ, ಈ ಥರ ಡ್ರೈನೇಜ್ ಹೋಲ್ ಚೆನ್ನಾಗಿದೆ ಅಂತಾದರೆ ಗಿಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಕೆಳಗಡೆ ತೆಂಗಿನಕಾಯಿ ಮೇಲ್ಗಡೆ ಬರುವಂಥ ಜುಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಲೆಯನ್ನು ಹಾಕ್ಕೊಳ್ಳುವಾಗ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿಯೇ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನೀವು ಅದನ್ನು ತೆಗಿಬೇಕಂತಿರಲ್ಲ ಪಾಟಿಂದ, ಬೇಡ ಅಂತಾದರೆ ತೆಕ್ಕೋಬೋದು. ಕವರಲ್ಲಿ ಕೂಡ ನೀವು ಎಲೆಯನ್ನು ಹಾಕ್ಕೋಬೋದು, ಅದು ಬೇರೆ ಬಂದ ಮೇಲೆ ನೀವು ರೀಪಾಟ್ ಮಾಡ್ಕೋಬೋದು. ಮೊದಲು ನಾವು ಚಿಕ್ಕ ಪಾಟಲ್ಲೇ ಹಾಕಬೇಕಾಗತ್ತೆ, ಅದು ಸ್ವಲ್ಪ ದೊಡ್ಡದಾಗಿ ಬಂದ ಮೇಲೆ ನಾವು ಪಾಟನ್ನು ಚೇಂಜ್ ಮಾಡಬೇಕು. ಇವಾಗ ಹಾಕ್ಕೊಂಡಾದಮೇಲೆ ಇವಾಗ ಈ ಕೆಳಭಾಗ ಬರುತ್ತಲ್ಲ ಎಲೆಯ ಕೆಳಭಾಗ, ಅದನ್ನು ಈ ರೀತಿ ಮಣ್ಣಲ್ಲಿ ಹುಗಿದುಕೋಬೇಕು ನಾವು. ಆನಂತರ ಮಣ್ಣನ್ನು ಸುತ್ತಲೂ ಈ ರೀತಿ ಪ್ರೆಸ್ ಮಾಡಬೇಕು. ಆನಂತರ ಮೇಲ್ಭಾಗ ಕಟ್ ಮಾಡಿದ್ದೀನಲ್ಲ, ಕಟ್ ಮಾಡಿರುವಂಥ ಈ ಭಾಗ ಕೆಳಗೆ ಬರಬೇಕು, ಎಲೆಯ ಮೇಲ್ಭಾಗ ಮೇಲೇ ಇರಬೇಕು. ಆ ರೀತಿ ನಾವು ಇದನ್ನು ಈ ರೀತಿ ಮಣ್ಣಲ್ಲಿ ಹಾಕ್ಕೊಂಡು ಹುಕ್ಕೊಂಡ್ರೆ ಎರಡೂ ಎಲೆಯಲ್ಲೂ ಕೂಡ ಬೇರು ಬರುತ್ತೆ. ನಿಮಗೆ ಬೇರು ಬಂದ ಮೇಲೆ ಮತ್ತೆ ಪುನಃ ತೋರಿಸ್ತೀನಿ, ಆಲ್ರೆಡಿ ತೋರಿಸಿದ್ದೀನಿ ಅಲ್ವಾ. ಇವಾಗ ಒಂದನ್ನು ಕಟ್ ಮಾಡಿಯೇ ಹಾಕಿರೋದು, ಅದು ನಾನು ಎಲೆಯನ್ನೇ ಹಾಕಿರೋದು, ಇದೇ ಪಾಟಲ್ಲೇ ಹಾಕಿದ್ದೆ ಅದನ್ನು ನಾನು. ಇವಾಗ ಪಾಟಿಂದ ತೆಗೆದಿದ್ದೀನಿ. ಇದು ನಿಮಗೆ ಇನ್ನು 15 ದಿನದಲ್ಲೇ ಬೇರು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಚಿಕ್ಕ ಚಿಕ್ಕ ಬೇರೆಲ್ಲ 15 ದಿನಕ್ಕೆ ಬರುತ್ತೆ. 1 ತಿಂಗಳಿಗೆಲ್ಲ ಬೇರು ಉದ್ದವಾಗಿ ಬಂದು ನೀವು ಬೇರೆ ಪಾಟಿಗೆ ಹಾಕ್ಕೊಳ್ಳೋದಕ್ಕೆ ಅದು ರೆಡಿ ಆಗುತ್ತೆ. ಇವಾಗ ಇದು ಇನ್ನೊಂದನ್ನು ನಾನು ಹಾಕ್ಕೊಳ್ತೀನಿ. ಆಲ್ರೆಡಿ ಇವಾಗ ನಾನು ಬೇರು ಬರೆಸ್ಕೊಂಡಿದ್ದೀನಲ್ಲ ಎಲೆಯನ್ನು ಹಾಕ್ಬಿಟ್ಟು, ಅದನ್ನು ಈಗ ನಾನು ಪಾಟಲ್ಲಿ ಹಾಕ್ಕೊಳ್ತೀನಿ. ಇದನ್ನು ಎಲೆಯನ್ನು ನೀರಲ್ಲಿಟ್ಟು ಕೂಡ ಬೇರು ಬರೆಸ್ಬೋದು. ಅದನ್ನು ಕೂಡ ನಾನು ಆಲ್ರೆಡಿ ಗಾಯತ್ರಿ ಹಾಬೀಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು, ನೀರಲ್ಲಿಟ್ಬಿಟ್ಟು ಹೇಗೆ ಅದಕ್ಕೆ ಬೇರು ಬರೆಸೋದು ಅಂತೇಳಿ. ಇದಕ್ಕೆ 2 ಹೋಲ್ ಮಾಡಿಕೊಂಡಿದ್ದೀನಿ. ಭಾಗದಲ್ಲಿ ನಾನಿಲ್ಲಿ ತೆಂಗಿನಕಾಯಿ ಜುಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಲ್ಲುಗಳು ಕೂಡ ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ ಪಾಟಿನ ಕೆಳಭಾಗದಲ್ಲಿ. ಅದಾದಮೇಲೆ ಪಾಟ್ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಚೆನ್ನಾಗಿ ಗೊಬ್ಬರ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಪ್ರತಿ 15 ದಿನಕ್ಕೊಂದು ನೀವು ಬ್ರಹ್ಮಕಮಲದ ಹೂವನ್ನು ಪಡ್ಕೋಬೋದು. ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವೋ ಗಿಡದಲ್ಲಿ ಅಷ್ಟೇ ಚೆನ್ನಾಗಿ ಹೂವನ್ನು ಕೊಡುತ್ತೆ. ಇದನ್ನು ತುಂಬ ಮೇಲ್ಭಾಗದಲ್ಲಿ ಇಡಿಸಲ್ಲ ನಾನು, ಕೆಳಗಡೆ ಇಡ್ತೀನಿ. ಯಾಕೆಂದರೆ ಅದು ದೊಡ್ಡದಾಗಿ ಮೇಲಕ್ಕೆ ಎದ್ಕೊಂಡು ಬರುತ್ತಲ್ಲ, ಅದಕ್ಕೋಸ್ಕರ ಇವಾಗ ಅಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸುತ್ತಲೂ ಪಾಟ್ ಮಿಕ್ಸನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಇದಕ್ಕೆ ಬಿಸಿಲು ಚೆನ್ನಾಗಿ ಬೇಕಾಗತ್ತೆ, ಹಾಗಂತ ತುಂಬ ಜಾಸ್ತಿ ಬಿಸಿಲಲ್ಲಿ ಇಡೋಕ್ಕೆ ಹೋಗಬೇಡಿ. ನೇರವಾಗಿ 12 ಗಂಟೆ ಬಿಸಿಲು ಬರೋ ಜಾಗದಲ್ಲೆಲ್ಲ ನೀವು ಇಟ್ಬಿಟ್ರಿ, ಸೂರ್ಯಪ್ರಕಾಶ ನೇರವಾಗಿ ಗಿಡಕ್ಕೆ ಬೀಳ್ತಾ ಇದೆ ಅಂದರೆ ನೋಡಿ ಈ ರೀತಿ ಆಗಿಬಿಡತ್ತೆ. ನಾನು ಅನಿವಾರ್ಯವಾಗಿ ಗಿಡವನ್ನು ಆಚೆ ಇಡಬೇಕಾಗಿ ಬಂತು, ಮನೆ ಕೆಲಸ ನಡೀತಾ ಇರೋ ಕಾರಣದಿಂದ. ಅದು ನೋಡಿ ಗಿಡ ಎಲ್ಲ ಎಲೆ ಎಲ್ಲ ಹಾಳಾಗ್ತಾ ಬಂದಿದೆ, ಇಲ್ಲೂ ನೋಡ್ಬೋದು ಎಲೆ ಎಲ್ಲ ಒಣಗಿಬಿಟ್ಟು ಹಾಳಾಗ್ತಾ ಇದೆ. ಇದು ನೆರಳಲ್ಲಿರುವಂಥ ಗಿಡ ನೋಡಿ, ನೆರಳು ಅಂದರೆ ಬಿಸಿಲಲ್ಲೇ ಇಟ್ಟಿದ್ದೆ, ಆದರೆ ಜಾಸ್ತಿ ನೇರವಾದಂಥ ಬಿಸಿಲು ಬೀಳದಿರುವಂಥ ಜಾಗದಲ್ಲಿ ಇಟ್ಟಿದ್ದೆ. ತುಂಬ ಗ್ರೀನ್ ಆಗಿದೆ, ಅದನ್ನು ಕೂಡ ನೋಡ್ಬೋದು ತುಂಬಾ ಗ್ರೀನ್ ಆಗಿದೆ. ಇದು ತುಂಬ ಬಿಸಿಲು ಜಾಸ್ತಿ ಬೀಳುವಂಥ ಜಾಗದಲ್ಲಿ ಇಟ್ಬಿಟ್ಟಿದೆ, ಇದು ಹಾಳಾಗ್ಬಿಟ್ಟಿದೆ. ಕಟ್ ಮಾಡ್ತೀನಿ ಇದನ್ನು, ಇವಾಗ ನಾನು ಇದನ್ನು ಕಟ್ ಮಾಡಿ ತೆಗೆದ್ರೆ ಈ ಎಲೆಯನ್ನೇ ನಾವು ಎಸೆದ್ರೂ ಕೂಡ ಅಲ್ಲೂ ಕೂಡ ಗಿಡ ಉಟ್ಕೊಳ್ಳುತ್ತೆ. ಮಣ್ಣಲ್ಲೆಲ್ಲ ಎಸೆದ್ವಿ ಅಂದರೆ ಅಲ್ಲೇ ಇದು ಗಿಡ ಬೆಳ್ಕೊಳ್ಳುತ್ತೆ. ಈ ರೀತಿ ಇದು ಒಣಗೆಲ್ಲ ಹೋದಾಗ ಎಲೆಯನ್ನು ಕಟ್ ಮಾಡಿ ತೆಕ್ಕೊಂಡ್ಬಿಡಬೇಕು. ಇದಕ್ಕೆ ಹುಳಗಳ ಬಾಧೆ ತುಂಬಾ ಕಡಿಮೆ, ಅಷ್ಟೊಂದು ಹುಳಗಳ ಬಾಧೆ ಬರಲ್ಲ ಬ್ರಹ್ಮಕಮಲಕ್ಕೆ. ಜಾಸ್ತಿ ಇದಕ್ಕೆ ನೀವು ಕೇರ್ ಮಾಡಬೇಕಂತ ಕೂಡ ಇರಲ್ಲ. ಒಂದ್ಸಾರಿ ಚೆನ್ನಾಗಿ ನೀವು ಮಣ್ಣು ಗೊಬ್ಬರ ಹಾಕ್ಕೊಟ್ರೆ ಇದಕ್ಕೆ ಇನ್ನೊಂದು 6 ತಿಂಗಳು ಬಿಟ್ಟು ಮತ್ತೆ ರೀಪಾಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ.
ಆರು ತಿಂಗಳಿಗೆ ಒಂದ್ಸರಿ ರಿಪೋರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆಯೇ ಇವತ್ತೊಂದು ಲಿಕ್ವಿಡ್ ಗೊಬ್ಬರನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮ್ಯಾಗ್ನೀಷಿಯಂ ಇರುತ್ತೆ, ವಿಟಾಮಿನ್ ಇರುತ್ತೆ, ಹಾಗೆಯೇ ಪೊಟ್ಯಾಷಿಯಂ ಇರುತ್ತೆ. ನಿನ್ನೆ ಆಗಿರುವಂಥ ಹೂವಿದೆಯಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಪಾಟಲ್ಲೇನೆ ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿಬಿಟ್ಟು ಹಾಕ್ಕೊಡ್ತೀನಿ, ಅದೇ ಅಲ್ಲಿ ಗೊಬ್ಬರ ಆಗತ್ತೆ. ಈ ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿಕೊಟ್ಬಿಟ್ಟು ಇದಕ್ಕೆ ಹಾಕ್ಕೊಡ್ತೀನಿ. ನೋಡಿ, ನಾನಿಲ್ಲಿ ತುಂಬ ಗೊಬ್ಬರವನ್ನು ಹಾಕ್ತಿದ್ದೀನಿ, ಜಾಸ್ತಿ ಮಣ್ಣಿಗಿಂತ ಜಾಸ್ತಿ ಗೊಬ್ಬರವನ್ನೇ ಹಾಕ್ಕೊಡ್ತಾ ಇರೋದು. ನಾನು ಇದಕ್ಕೆ ಮನೆಯಲ್ಲೇ ರೆಡಿ ಮಾಡಿದಂಥ ವರ್ಮಿ ಕಾಂಪೋಸ್ಟನ್ನು ಹಾಕಿದ್ದೀನಿ. ಇದಕ್ಕೆ ಬೇರು ತುಂಬಾ ಬರುತ್ತೆ, ಹರಡ್ಕೊಂಡು ಬರುತ್ತೆ. ನೀವು ಎಷ್ಟು ಗೊಬ್ಬರ ಹಾಕ್ಕೊಡ್ತೀರಾ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಈ ಹೂಗಳನ್ನು ಅದರ ಬುಡದಲ್ಲೇ ಹಾಕ್ಕೊಡ್ತಾ ಇದ್ದೀನಿ. ಯಾವಾಗಲೂ ನಾನು ಹಾಗೆ ಮಾಡೋದು, ಹೂವನ್ನು ಅದರ ಬುಡದಲ್ಲೇ ಹಾಕಿ ಮಣ್ಣನ್ನು ಮೇಲೆ ಮಾಡಿ ಹಾಕ್ಕೊಂಡು ಬಿಡ್ತೀನಿ. ಇವಾಗ ಸ್ವಲ್ಪ ಮೇಲಿಂದ ಪಾಟ್ ಮಿಕ್ಸ್ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಲಿಕ್ವಿಡ್ ಗೊಬ್ಬರನ ಕೊಡ್ತಾ ಇದ್ದೀನಿ. ಇದು ಕೂಡ ನೋಡಿ, ಬಿಸಿಲು ಜಾಸ್ತಿಯಾಗಿ ಹಾಳಾಗಿರುವಂಥದ್ದು, ಇದನ್ನು ಕಿತ್ತೀನಿ, ಇದನ್ನು ಬೇರೆ ಪಾಟಿಗೆ ಹಾಕ್ತೀನಿ, ಅಲ್ಲಿ ಮತ್ತೆ ಪುನಃ ಗಿಡ ರೆಡಿ ಆಗತ್ತೆ. ಇದರ ಬುಡದಲ್ಲಿ ಹಾಕ್ಕೊಡ್ತೀನಿ, ಇದಕ್ಕೆ ಬೇಕಾದಂಥ ಪೋಷಕಾಂಶ ಸಿಗುತ್ತೆ. ಇದಕ್ಕೆ ನಾನು ಇದನ್ನು 15 ದಿವಸಕ್ಕೆ ಒಂದ್ಸರಿ ಹಾಕ್ಕೊಡ್ತಾ ಇರ್ತೀನಿ. ಇದಕ್ಕೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಇದನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ, ಎಲ್ಲ ಗಿಡಕ್ಕೂ ನೀವು ಇದನ್ನು ಹಾಕ್ಬೋದು, ಎಲ್ಲ ಗಿಡಕ್ಕೂ ಕೂಡ ತುಂಬ ಒಳ್ಳೆಯದು. ನಾನು ಇದನ್ನು ದಾಸವಾಳಕ್ಕೆ, ಗುಲಾಬಿಗೆ, ಮಲ್ಲಿಗೆಗೆ, ಬ್ರಹ್ಮಕಮಲಕ್ಕೆ ಎಲ್ಲ ಹಾಕ್. ಇಲ್ಲಿ ನಾನು ಯಾವ ಲಿಕ್ವಿಡ್ ಗೊಬ್ಬರನ ಬಳಸ್ತಾ ಇದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕೆಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಅದನ್ನ ಮಾಡೋದನ್ನು ತೋರಿಸಲ್ಲ. ಅದನ್ನ ಮಾಡೋದನ್ನು ತೋರಿಸಿದರೆ ಇನ್ನೂ ಜಾಸ್ತಿ ಟೈಮ್ ಬೇಕು. ಬ್ರಹ್ಮಕಮಲವನ್ನು ಆದಷ್ಟು ನೀವು ಬೆಳಗಿನ ಎಳೆ ಬಿಸಿಲಿರುತ್ತಲ್ಲ, ಆ ಬಿಸಿಲಲ್ಲಿ ಇಡೋದು ತುಂಬ ಒಳ್ಳೆಯದು. ಹಾಗೆ ಸಂಜೆ 3 ಗಂಟೆ ನಂತರದ ಬಿಸಿಲಲ್ಲಿ ನೀವು ಇಡೋದು ತುಂಬ ಒಳ್ಳೆಯದು. ಇದಕ್ಕೆ 4-5 ಗಂಟೆಯ ಬಿಸಿಲು ಬೇಕಾಗತ್ತೆ, ಜಾಸ್ತಿ ಬಿಸಿಲು ಕೂಡ ಬೇಕಾಗಲ್ಲ. ಜಾಸ್ತಿ ಬಿಸಿಲಲ್ಲಿ ಇಟ್ಟರೆ ಅಂತಂದರೆ ಎಲೆಯೆಲ್ಲ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಗಿಡ ಕೂಡ ಹಾಳಾಗ್ತಾ ಬರುತ್ತೆ. ಆದಷ್ಟು ನೀವು ತುಂಬ ಬಿಸಿಲು ಬೀಳೋ ಟೈಮಲ್ಲಿ, 12 ಗಂಟೆ 1 ಗಂಟೆ ಟೈಮಲ್ಲ ಬಿಸಿಲು ಇರುತ್ತಲ್ಲ, ಆ ಟೈಮಲ್ಲಿ ಆದಷ್ಟು ಸ್ವಲ್ಪ ನೆರಳಿನ ಜಾಗದಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾನು ಬ್ರಹ್ಮಕಮಲವನ್ನು ನೆಡೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬ ವರ್ಷಗಳೇ ಆಗೋಯಿತು. ನಾನು ತುಂಬ ಚೆನ್ನಾಗಿ ಹೂವನ್ನು ಕೂಡ ಇದರಿಂದ ಪಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಇದನ್ನು ಮಣ್ಣಲ್ಲಿ ಹಾಕಿದರೆ ಇನ್ನೂ ಒಳ್ಳೆಯದು. ಯಾಕೆ ಅಂತಂದರೆ ಮಣ್ಣಲ್ಲಿ ಹಾಕಿದರೆ ತುಂಬ ಹೈಟಾಗಿ ಬೆಳ್ಕೊಂಡು ಹೋಗುತ್ತೆ, ಅದರಲ್ಲಿ ತುಂಬ ಹೂಗಳನ್ನು ಬಿಡುತ್ತೆ, 100, 200, 500 ಹೂಗಳೆಲ್ಲ ಬಿಡುತ್ತೆ. ಪಾಟಲ್ಲಿ ಆದರೆ ನಾವು ತುಂಬ ಹೈಟ್ ಆಗೋದಕ್ಕೆ ಬಿಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಪಾಟಲ್ಲಿ ಹಾಕಿದಾಗ ಹೈಟ್ ಆದಾಗ ಗಿಡ ಪಾಟೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಗಿಡ ಬೆಳೀತಾ ಹೋದಾಗೆ ಒಂದೇ ಕಡೆ ಅದು ವಾಲ್ಕೊಳತ್ತೆ. ನೋಡಿ, ಇಲ್ಲಿ ನೋಡ್ಬೋದು ಎಲೆಯೆಲ್ಲ ಒಂದೇ ಸೈಡಲ್ಲಿ ತುಂಬ ಆಗಿದೆ, ಅವಾಗ ಪಾಟ್ ಆ ಸೈಡಲ್ಲಿ ವಾಲಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸೈಡಲ್ಲಿ ವೇಟ್ ಕಡಿಮೆ ಆದಾಗ ಪಾಟು ಬಿದ್ದೋಗ್ಬಿಡತ್ತೆ. ಅದಕ್ಕೋಸ್ಕರ ಅಲ್ಲಾದರೆ ಅದೇ ಆ ಥರ ಆಗಿಲ್ಲ, ಸುತ್ತಲೂ ಹರಡ್ಕೊಂಡು ಬಂದಿದೆ. ಆವಾಗವಾಗ ನಾವು ಎಲೆ ಬಂದಾಗ ಕಟ್ ಮಾಡಿಕೊಡ್ತಾ ಇದ್ದರೆ ಹರಡ್ಕೊಂಡು ಬರುತ್ತೆ. ನಾವು ಕಟ್ ಮಾಡಿಕೊಟ್ಟಿಲ್ಲ ಅಂತಾದಾಗ ಅದು ಒಂದೇ ಕಡೆ ವೇಟು ಜಾಸ್ತಿ ಆಗುತ್ತೆ. ಈ ಬ್ರಹ್ಮಕಮಲ ಇದು ಸೂರ್ಯಾಸ್ತ ಆದಮೇಲೆ ಅರಳುವಂಥ ಹೂವಿದು. ಸೂರ್ಯಾಸ್ತ ಆದಮೇಲೆ ಇದು ಅರಳೋದಕ್ಕೆ ಸ್ಟಾರ್ಟ್ ಆದಮೇಲೆ 2-3 ಗಂಟೆ ಟೈಮ್ ತೊಗೊಳತ್ತೆ ಇದು ಸಂಪೂರ್ಣವಾಗಿ ಅರಳೋದಕ್ಕೆ. ಹಾಗೆಯೇ ಬೆಳಿಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ಮುದುಡ್ಕೊಂಡ್ಬಿಡತ್ತೆ. ಇದು ಜಾಸ್ತಿ ಹೊತ್ತು ಅರಳ್ಕೊಂಡಿರುವಂಥ ಹೂವಲ್ಲ. ಇದು ಅರಳುವ ಸಮಯದಲ್ಲಿ ಒಳ್ಳೆ ಪರಿಮಳ ಬರುತ್ತೆ. ಇದು ಅರಳಿದಾಗ ಒಳ್ಳೆ ಪರಿಮಳ ತುಂಬ್ಕೊಂಡ್ಬಿಡತ್ತೆ ಇಡೀ ಮನೆಯನ್ನು, ತುಂಬಾ ಸುವಾಸನೆ ಇರುತ್ತೆ. ಹಾಗೆಯೇ ಇದರ ಹಿಂಭಾಗದಲ್ಲಿ ಬ್ರೌನ್ ಕಲರಲ್ಲಿ ಕಡ್ಡಿ ಥರ ಬಂದಿರುತ್ತೆ, ಹಾಗೆ ಮಧ್ಯದಲ್ಲೆಲ್ಲ ಬಿಳಿ ಬಣ್ಣದ ಅದರ ಪಕಳೆಗಳಿರುತ್ತೆ, ದಳಗಳು ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಕೂಡ ವೈಟ್ ಕಲರಲ್ಲಿ ಕಡ್ಡಿ ಥರ ಬಂದಿರುತ್ತೆ, ಹಾಗೆಯೇ ಯೆಲೋ ಕಲರಲ್ಲಿ ಕೂಡ ಇರುತ್ತೆ ಒಳಗೆ ಮಧ್ಯಭಾಗದಲ್ಲಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸುಂದರವಾದಂಥ ಹೂವು ಅಂತ ಹೇಳ್ಬೋದು. ಇದು ಅರಳಿದಾಗ ನೋಡೋದಕ್ಕೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಈ ಬ್ರಹ್ಮಕಮಲ ಅರಳೋದಕ್ಕೆ 3 ಗಂಟೆ ಟೈಮ್ ತೊಗೊಳತ್ತೆ, 7 ಗಂಟೆಗೆ ಸ್ವಲ್ಪ ಅರಳೋದಕ್ಕೆ ಸ್ಟಾರ್ಟ್ ಆಗಿರೋದು. ಇದು ಪೂರ್ಣ ಅರಳುವಾಗ 9:30 ಆಗಿದೆ. ಇದು ಅರಳಿದಾಗ ನಾನು ಪೂಜೆ ಕೂಡ ಮಾಡಿದೆ. ಯಾಕೆ ಅಂತಂದರೆ ಇವತ್ತು ಹಬ್ಬ ಕೂಡ ಇದೆ, ಯುಗಾದಿ ಹಬ್ಬ.
ಒಳ್ಳೆಯ ದಿನದಲ್ಲಿ ಅರಳಿದೆ. ಹಾಗೇ ಒಂದೇ ಗಿಡದಲ್ಲಿ ಒಂದೇ ಹೂವಾದರೆ ಲಕ್ಕಿ ಅಂತ ಕೂಡ ಹೇಳ್ತಾರೆ. ಎರಡು ಗಿಡದಲ್ಲಿ ಒಂದೊಂದೇ ಹೂವು ಕೂಡ ಆಗಿತ್ತು, ಒಂದು ಗಿಡದಲ್ಲಿ ಎರಡು ಹೂವು ಆಗಿತ್ತು. ಎಲ್ಲ ಹೂವು ಒಂದೇ ಕಡೆ ಇಟ್ಬಿಟ್ಟು ಪಾಟನ್ನು ಇಟ್ಬಿಟ್ಟು ಪೂಜೆ ಕೂಡ ಮಾಡಿದೆ. ನಿಮಗೆ ಅರಳೋದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದೇ ಕಡೆ ಇಟ್ಬಿಟ್ಟು ವಿಡಿಯೋ ಕೂಡ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.